ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೆಳತಿ ಶೋಭಾ ಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ 100% ಯೂಸ್ಫುಲ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ, ಈಗ ಬಟ್ಟೆ ಮೇಲೆ ನಮಗೆ ಶೇಪ್ ಹಾಕೋದಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋರಿಗೆ ನೋಡಿ 100% ಯೂಸ್ಫುಲ್ ಆಗುತ್ತೆ. ಈ ರೀತಿ ಪೇಪರ್ ಕಟ್ಟಿಂಗಲ್ಲಿ ನೀವು ನೆಕ್ ಶೇಪ್ಗಳನ್ನ ಕಟ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಡಿ. ನಿಮಗೆ ಬಟ್ಟೆ ಕಟ್ಟಿಂಗ್ ಮಾಡುವಾಗ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಕೆಲವ್ರಿಗೆ ಇದೇ ಪ್ರಾಬ್ಲಮ್ ಇರುತ್ತೆ, ನಮಗೆ ಬಟ್ಟೆ ಮೇಲೆ ಮಾರ್ಕ್ ಮಾಡೋದಕ್ಕೆ ಬರಲ್ಲ, ಪೇಪರ್ ಮೇಲೆ ನಾವು ಆರಾಮಾಗಿ ಕಟ್ ಮಾಡ್ತೀವಿ. ಇವನ್ ನಾವು ಟೈಲರಿಂಗ್ ಕ್ಲಾಸಲ್ಲಿ ಕಲಿಸುವಾಗ್ಲೂ ಅಷ್ಟೇನೆ, ಪೇಪರ್ ಕಟ್ಟಿಂಗ್ ಮಾಡುವಾಗ ಈಸಿಯಾಗಿ ಶೇಪ್ಗಳು ಹಾಕ್ಬಿಡ್ತಾ ಇದ್ರು, ಆದರೆ ಬಟ್ಟೆ ಕಟ್ಟಿಂಗ್ ಮಾಡುವಾಗ ಬರ್ತಾ ಇರಲಿಲ್ಲ. ಹಾಗಾಗಿ ಅಂಥವ್ರಿಗೆ ನಾವು ಈ ಮೆಥಡನ್ನು ಯೂಸ್ ಮಾಡ್ತಾ ಇದ್ವಿ. ನಾನು ಅದನ್ನೇ ಕೂಡ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಎಷ್ಟು ಪರ್ಫೆಕ್ಟಾಗಿ ನೆಕ್ ಶೇಪ್ಗಳು ಬರುತ್ತೆ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಒಂದು ಸಿಂಪಲ್ ನೆಕ್ ರೌಂಡ್ ಅಂದರೆ ಇದು ಡೀಪ್ ಯು ನೆಕ್ಕನ್ನು ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಾನೊಂದು 4-5 ನೆಕ್ ಶೇಪ್ಗಳನ್ನು ನಿಮಗೆ ಹಾಕಿತ್ತು ಕಟ್ ಮಾಡಿ ತೋರಿಸ್ತೀನಿ. ಮತ್ತು ಇದನ್ನು ಇಟ್ಟು ಬಟ್ಟೆ ಕಟ್ಟಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ, ಮತ್ತು ಒಳ್ಳೊಳ್ಳೆ ಟಿಪ್ಸ್ ಕೂಡ ಇರುತ್ತೆ. ನೋಡಿ, ನಾನಿವಾಗ ಒಂದು ಶೇಪನ್ನು ಕಟ್ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಶೇಪನ್ನು ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಪೇಪರನ್ನು ಹೇಗೆ ಫೋಲ್ಡ್ ಮಾಡ್ಕೊಳ್ತೀನಿ, ಹೇಗೆ ಮೆಜರ್ಮೆಂಟ್ ತೊಗೋತೀನಿ ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಾನು ಕತ್ತಿನ ಅಗಲ 2 ಇಂಚ್ ತೊಗೊಂಡಿದ್ದೀನಿ, ಮತ್ತು ಡೀಪ್ ಲೆಂತನ್ನು 10 ಇಂಚ್ ತೊಗೊಂಡಿದ್ದೀನಿ, ಮತ್ತು ಕೆಳಗಡೆ ಡೀಪ್ ಬ್ರಾಡ್ನೆಸ್ಗೆ ನಾನು 2.5 ಇಂಚನ್ನು ತೊಗೊಂಡಿದ್ದೀನಿ. ನಾನು 4 ಶೇಪ್ಗೆ ಅದೇ ರೀತಿ ತೊಗೊಂಡಿದ್ದೀನಿ. ಒಂದು ಬೋಟ್ ನೆಕ್ ಶೇಪನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈಗ ಒಂದೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಆಲ್ರೆಡಿ ಯು ಶೇಪ್ ಅದ್ರು ನೋಡಿದ್ರಿ. ಇವಾಗ ಇದೊಂದು ನಾರ್ಮಲ್ ಆಗಿ ಒಂದು ಹಾರ್ಟ್ ಶೇಪ್ ಅಂತಾರೆ ಅಥವಾ ಎಲೆ ಶೇಪ್ ಅಂತಾರೆ. ನೋಡಿ, ಇದನ್ನು ಕೂಡ ಎಷ್ಟು ಸಿಂಪಲ್ ಆಗಿ ಹಾಕ್ಬೋದು ಅಂತ. ಫ್ರೆಂಡ್ಸ್, ಇವಾಗ ಸುಮಾರು ಜನ ಡ್ರಾಯಿಂಗ್ ಮಾಡೋರಿಗೆ 100% ಶೇಪ್ಗಳು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಕೆಲವು ಲೇಡೀಸ್ಗೆ ಪಾಪ ಕಷ್ಟ ಆಗುತ್ತೆ. ನೋಡಿ, ಅಂಥವರು ಬೇರೆಯವ್ರ ಹೆಲ್ಪ್ ತೊಗೊಂಡು ನೀವು ಈ ರೀತಿ ಪೇಪರ್ ಕಟ್ಟಿಂಗನ್ನು ಮಾಡಿಸಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಇಲ್ಲ, ನಿಮ್ಮ ಮಕ್ಕಳೇ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರ ಹತ್ರ ನೀವು ಈ ಥರ ಶೇಪ್ಗಳೆಲ್ಲ ಕಟ್ಟಿಂಗ್ ಮಾಡಿಸಿ ಇಟ್ಕೊಳ್ಳಿ. ನೀವು ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಟೈಲರ್ಗಳಿದ್ದರೆ ಅವ್ರ ಕೈನಲ್ಲಿ, ಅವರು ಫ್ರೀ ಇರೋ ಟೈಮ್ನಲ್ಲಿ ಈ ರೀತಿ ಕಟ್ಟಿಂಗ್ ಮಾಡಿಸಿ ಇಟ್ಕೊಳ್ಳಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ನೀವು ನಿಧಾನಕ್ಕೆ ನೆಕ್ ಶೇಪನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮತ್ತೆ ನೀವು ಇನ್ನೂ ಒಂದು ಡೌಟ್ ಇರ್ಬೋದು, ನಿಮಗೆ ಎಲ್ಲಾರ್ ಬ್ಲೌಸಲ್ಲೂ ಸೇಮ್ ಮೆಜರ್ಮೆಂಟ್ ಇರುತ್ತಾ, ಎಲ್ಲಾರ್ ಬ್ಲೌಸ್ನು ಡೀಪ್ ಲೆಂತು ಅತ್ತೇ ಬರುತ್ತಾ ಅಂತ ನೀವು ಕೇಳ್ಬೋದು. ಆದರೆ 80% ಅಷ್ಟು ಡೀಪ್ ಲೆಂತು 10 ಬಂದೇ ಬರುತ್ತೆ. ಇಲ್ಲ ಅಂದ್ರೂ ಕೂಡ ತಲೆ ಕೆಡಿಸ್ಕೋಬೇಡಿ. ನಾನು ಅದನ್ನು ಕೂಡ ಹೇಗೆ ಡೀಪ್ ಕಡಿಮೆ ಬಂದರೆ ಹೇಗೆ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ತೋರಿಸಿದ್ದೀನಿ. ಹಾಗಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್, ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಮತ್ತೆ ನಾವು ಶೇಪ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಆದರೂ ಕೂಡ ನೋಡಿ, ನಾವು ಇಲ್ಲೇ ಸರಿ ಮಾಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಈಸಿಯಾಗಿರುವಂಥದ್ದೇ ಒಂದು 4-5 ನಿಮಗೆ ನೆಕ್ ಶೇಪನ್ನು ತೋರಿಸಿದ್ದೀನಿ. ನಿಮಗೆ ಇನ್ನು ಯಾವ್ಯಾವ ರೀತಿ ಶೇಪ್ಗಳು ಬೇಕು ಅನಿಸುತ್ತೋ ಆ ಥರ ನೀವು ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಈ ಪೇಪರ್ ಪೀಸನ್ನು ತುಂಬ ಹುಷಾರಾಗಿ ಇಟ್ಕೊಳ್ಳಿ, ಯಾಕಂದರೆ ತುಂಬ ಯೂಸ್ ಆಗುತ್ತೆ ನಿಮಗೆ ಅದಕ್ಕೋಸ್ಕರ. ಇದಂತೂ 100% ಯೂಸ್ಫುಲ್ ಐಡಿಯಾನೇ ಇದು, ತುಂಬಾ ಲೇಡೀಸ್ಗೆ ತುಂಬಾ ಯೂಸ್ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ನೀವು ನೋಡಿ, ನಾವು ಯಾವುದೇ ರೀತಿ ಶೇಪ್ಗಳನ್ನ ಹಾಕೋಬೋದು, ತುಂಬ ಪರ್ಫೆಕ್ಟಾಗಿ ಬರುತ್ತೆ ಫಿನಿಷಿಂಗ್ ಕೂಡ ಬ್ಲೌಸ್ಗೆ. ಕೆಲವರೆಲ್ಲ ನೋಡ್ತಾ ಇರ್ತೀನಿ ನಾನು, ಅವರು ಕಟ್ಟಿಂಗ್ ಚೆನ್ನಾಗಿ ಮಾಡ್ತಾರೆ, ಬ್ಲೌಸ್ ಫಿಟ್ಟಿಂಗ್ ಚೆನ್ನಾಗಿ ಕೊಡ್ತಾರೆ, ಆದರೆ ಶೇಪ್ ಹಾಕೋದಕ್ಕೆ ಬರಲ್ಲ ನಮಗೆ, ಡಿಸೈನ್ ಬ್ಲೌಸ್ಗಳು ಡಿಸೈನ್ ಶೇಪ್ಗಳು ನಮ್ಗೆ ಹಾಕೋದಕ್ಕೆ ಬರಲ್ಲ ಅಂತ ಪಾಪ ಬೇರೆಯವ್ರದ್ದು ಬ್ಲೌಸ್ಗಳನ್ನ ತೊಗೊಳೋದಕ್ಕೆ ಹಿಂಜರಿತಾ ಇರ್ತಾರೆ. ಅಂಥವ್ರಿಗೆಲ್ಲ ನೋಡಿ ಎಷ್ಟೊಂದು ಯೂಸ್ಫುಲ್ ಆಗುತ್ತೆ ಅಲ್ವಾ. ಎದ್ರುಕೋಬಾರ್ದು, ಏನಾದರೂ ಒಂದು ನಮಗೆ ಅದಕ್ಕೆ ಒಂದು ಆಲ್ಟರ್ನೇಟ್ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ, ನಾವು ಅದನ್ನು ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. ಹಾಗಾಗಿ ನೋಡಿ, ಈ ರೀತಿ ಎಲ್ಲ ಮೆಥಡ್ಗಳನ್ನ ನಾವು ಯೂಸ್ ಮಾಡಿಕೊಂಡು 100% ನಮ್ಮ ಕೆಲಸನ ನಾವು ಪರ್ಫೆಕ್ಟಾಗಿ ಮಾಡ್ಕೋಬೋದು. ಹಾಗಾಗಿ ನೀವು ಈ ಮೆಥಡ್ನ ಫಾಲೋ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಈಸಿಯಾಗೂ ಇದೆ ಕೂಡ. ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಎಲ್ಲ ಫಿನಿಷಿಂಗ್ ಆದಮೇಲೆ ಆರಾಮಾಗಿ ಪೇಪರ್ನ ನಾವು ನೆಕ್ ಡೀಪ್ ಮೇಲೆ ಇಟ್ಟು ಆರಾಮಾಗಿ ಕಟ್ಟಿಂಗ್ ಮಾಡ್ಕೊಳ್ಬೋದು. ಶೇಪ್ ಕೂಡ ಎಲ್ಲೂ ಹೆಚ್ಚು ಕಡಿಮೆ ಬರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಆರಾಮಾಗಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಹಾಗಾಗಿ ಈ ಮೆಥಡ್ ಅಂತೂ 100% ಯೂಸ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಇವಾಗ ನಿಮಗೆ ಒಂದು ಬೋಟ್ ನೆಕ್ ಡಿಸೈನ್ ತೋರಿಸ್ತಾ ಇದ್ದೀನಿ, ಅದ್ರ ಮೆಷರ್ಮೆಂಟು ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ. ನೋಡಿ, ಈಗ ನಾರ್ಮಲ್ ಆಗಿ ನಾನು ಇಲ್ಲಿ ಕತ್ತಿನ ಅಗಲ 3.5 ತೊಗೊಂಡಿದ್ದೀನಿ, ಲೆಂತ್ ಮಾತ್ರ ಮಾಮೂಲಾಗಿ 10 ಇಂಚೆ ತೊಗೊಂಡಿದ್ದೀನಿ, ಕೆಳಗಡೆ ಡೀಪ್ ಬ್ರಾಡ್ನೆಸ್ಗೂ ಕೂಡ ನಾನು 3.5 ತೊಗೊಂಡಿದ್ದೀನಿ.
ಯಾಕಂದ್ರೆ ಪೋರ್ಟ್ ನೆಕ್ ಅಲ್ಲಿ ಅಪ್ ಮತ್ತೆ ಡೌನ್ ಅಲ್ಲಿ ಸೇಮ್ ಮೆಜರ್ಮೆಂಟ್ ಇರುತ್ತಲ್ಲ, ಹಾಗಾಗಿ ಮತ್ತೆ ನೋಡಿ ನಾನು ಇದೊಂದು ಹಾಫ್ ಇಂಚ್ ಅಷ್ಟು, ಹಾಫ್ ಇಂಚ್ಗೂ ಸ್ವಲ್ಪ ಕಡಿಮೆ ಸ್ಟಿಚಿಂಗ್ ಇದು ಗ್ಯಾಪ್ಗೋಸ್ಕರ ಅಂತ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಕಟ್ಟಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ ನಾನು ಏನಕ್ಕೆ ಆ ಗ್ಯಾಪ್ ಒಂದು ಲೈನ್ ತೊಗೊಂಡಿದ್ದೀನಿ ಅಂತ. ಇದೊಂದು ನಾರ್ಮಲ್ ಡಿಸೈನ್ ಒಂದು ಹಾಕಿದ್ದೀನಿ ಅಷ್ಟೇ. ನಾನು ನಿಮ್ಗೆ ಯಾವ ರೀತಿ ಶೇಪ್ ಬೇಕಾಗುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ. ಇದು ಬೋಟ್ ನೆಕ್ದು ಶೇಪ್ ನಾನು ಹಾಕ್ತಾ ಇರೋದು. ಮತ್ತೆ ಹೇಳ್ತಾ ಇದ್ದೀನಿ, ನೋಡಿದ್ರಲ್ಲ ಈ ರೀತಿ ಬರುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವುದೇ ರೀತಿ ಶೇಪ್ ಬೇಕಾದರೂ ನೀವು ಹಾಕೋಬಹುದು, ತುಂಬ ಪರ್ಫೆಕ್ಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ಬೇಕಿದ್ರೆ. ಬೋಟ್ ನೆಕ್ದು ಫ್ರಂಟ್ ಡೀಪ್ ಶೇಪ್ಗಳು ಇಂಥದನ್ನೆಲ್ಲ ನೀವು ಈ ಥರ ಪೇಪರ್ ಕಟ್ಟಿಂಗ್ ಅಲ್ಲಿ ಮಾಡಿ ಇಟ್ಕೊಂಡ್ಬಿಡಿ. ಮತ್ತೆ ಈ ಪೇಪರ್ ಕಟ್ಟಿಂಗ್ ಅನ್ನ ಇದನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ತಾನೆ ನಾವು ಕಟ್ ಮಾಡಿರ್ತೀವಿ. ಆ ಥರ ಮಧ್ಯ ಫೋಲ್ಡ್ ಇರುತ್ತಲ್ಲ ಅಲ್ಲಿ ನೀವು ಗಮ್ ಹಾಕಿ ಅಂಟಿಸ್ಕೊಂಡ್ಬಿಡಿ. ಪೇಪರ್ ಕಟ್ಟಿಂಗ್ ಬಂದು ತುಂಬ ಥಿಕ್ನೆಸ್ ಆಗೂ ಇರುತ್ತೆ, ಅವಾಗವಾಗ ಅದು ಫೋಲ್ಡಿಂಗ್ ಕೂಡ ಆಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ ನಿಮಗೆ. ಈ ಮೆಥಡ್ನ ಕೂಡ ನೀವು ಫಾಲೋ ಮಾಡ್ಬೋದು. ನೋಡಿ ನಾನು ಇವಾಗ ನಿಮಗೆ ಆ ಪೇಪರ್ ಕಟ್ಟಿಂಗನ್ನು ಇಟ್ಟು ನಿಕ್ ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈ ಬ್ಲೌಸು ಡೀಪ್ ಬಂದು 9.5 ಇದೆ. ನಾನು ಆಲ್ರೆಡಿ ಪೇಪರ್ ಕಟ್ಟಿಂಗ್ ಮಾಡಿರೋದು 10 ಇಂಚಿಗೆ ನಾನು ಮಾಡ್ಕೊಂಡಿದ್ದೀನಿ. ಆದರೆ ನೋಡಿ ನಾವು ನೆಕ್ ಡೀಪು ನಾವು ಆಲ್ರೆಡಿ ಮೆಜರ್ಮೆಂಟ್ ಬ್ಲೌಸ್ ಎಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡಿ ಅಲ್ಲಿಂದ ಮೇಲಕ್ಕೆ ನೋಡಿ ಈ ರೀತಿ ಪೇಪರ್ನ ಇಟ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಈ ಥರ ಇಟ್ಕೋಬೇಕು ಪೇಪರನ್ನು ಇಟ್ಕೊಂಡು ನೋಡಿ ಆರಾಮಾಗಿ ಶೇಪ್ ಹಾಕೋಬೋದು. ನೋಡಿ ಏನಾದರೂ ಈಗ ಕತ್ತಿನ ಅಗಲ ತುಂಬ ಅಗಲ ಆಗುತ್ತೆ ಬ್ರಾಡ್ ಆಗುತ್ತೆ ಅಂತ ಅನಿಸಿದ್ರೆ ನೋಡಿ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಶೇಪ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಆರಾಮಾಗಿ ಈ ಮೆಥಡನ್ನು ಫಾಲೋ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನಾವು ಸ್ಕೇಲ್ ತಗೊಂಡು ಲೈನ್ ಹಾಕಿ ಶೇಪ್ ಹಾಕಿ ಎಷ್ಟು ಟೈಮ್ ಕೂಡ ಉಳಿತಲ್ವ ನಮಗೆ. ಈಗ ನಾನು ಇನ್ನೂ ಒಂದು ಶೇಪನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಡೀಪ್ ಲೆಂತ್ ಕರೆಕ್ಟಾಗಿ 10 ಇಂಚೇ ಇದೆ, ಕರೆಕ್ಟಾಗಿದೆ. ನೋಡಿ ಇವಾಗ ಆರಾಮಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ನೋಡಿದ್ರಲ್ಲ ಶೇಪ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ವಿಡಿಯೋಸ್ನ ಶೇರ್ ಮಾಡ್ತಾ ಇರಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.